ನಮಸ್ಕಾರ, ಸುದ್ದಿ ಸಮಿತಿಗೆ ಸ್ವಾಗತ. ನಾನು ರವಿಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಜಿಲ್ಲಾ ಪೊಲೀಸ್ ಇಲಾಖೆಯ ಆವರಣದಲ್ಲಿ ಹಮ್ಮಿಕೊಂಡ ಐಪಿಎಸ್ ಅಧಿಕಾರಿ ಡಿ ದೇವರಾಜ್ ಅವರ ಬೀಳ್ಕೊಡುಗೆ ಸಮಾರಂಭ. ಬೀದರ್ ಬಿಡುವಾಗ ದುಃಖತೃಪ್ತರಾದ ಐಪಿಎಸ್ ಅಧಿಕಾರಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಆಯೋಜಿಸಿರುವ ಪತ್ರಿಕಾ ದಿನಾಚರಣೆ. ಮಳೆರಾಯನ ಕೃಪೆಗಾಗಿ ಕಾಯುತ್ತಾ ಹೊಲದಲ್ಲಿ ಹೆಸರು ಉದ್ದು ತೊಗರಿ ಬೆಳೆ ಬಿತ್ತನೆ ಮಾಡಿದ ರೈತರು. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡ ಕಾನೂನು ಸಾಕ್ಷರತಾ ಕೂಟ ಉದ್ಘಾಟನೆ ಹಾಗೂ ವಿದ್ಯಾರ್ಥಿಗಳಿಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ನೆರವು ಕಾರ್ಯಕ್ರಮ. ಬೀದರ್ನಲ್ಲಿ ಜೈ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಆರ್ ಚಂದ್ರಪ್ಪನವರಿಂದ ಹಮ್ಮಿಕೊಂಡ ಸುದ್ದಿಗೋಷ್ಠಿ. ಪ್ರತ್ಯೇಕ ರಾಜ್ಯಕ್ಕೆ ಬೆಂಬಲ ವಿರೋಧ ಸ್ಪಷ್ಟನೆ. ಪ್ರಥಮ ಬಾರಿಗೆ ಬೀದರ್ನ ಶ್ರೀ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡ ಲೇಸರ್ ಚಿಕಿತ್ಸೆ, ಕಿಡ್ನಿ ಕಲ್ಲು ತೆಗೆಯುವುದರಲ್ಲಿ ವೈದ್ಯರು ಯಶಸ್ವಿ. ವಾರ್ತೆಯ ವಿವರ. ಜಿಲ್ಲೆಯಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಅಕ್ರಮಗಳಿಗೆ ಬ್ರೇಕ್ ಹಾಕಿದ ಹಾಗೂ ಪೊಲೀಸ್ ವ್ಯವಸ್ಥೆಯಲ್ಲೂ ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದ ಖಡಕ್ ಪೊಲೀಸ್ ವರಿಷ್ಠಾಧಿಕಾರಿ ಡಿ ದೇವರಾಜ್ ಅವರು ವರ್ಗಾವಣೆ ಹೊಂದಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಕಚೇರಿಯ ಆವರಣದಲ್ಲಿ ಎಸ್ಪಿ ಡಿ ದೇವರಾಜ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಹಾಗೂ ಇಲಾಖೆಯ ವತಿಯಿಂದ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಇದಕ್ಕೂ ಮುನ್ನ ತೆರೆದ ವಾಹನದಲ್ಲಿ ಐಪಿಎಸ್ ಅಧಿಕಾರಿ ಡಿ ದೇವರಾಜ್ ಅವರನ್ನು ಭವ್ಯ ಮೆರವಣಿಗೆಯ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಯಿತು. ನಗರದ ಪೊಲೀಸ್ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಐಪಿಎಸ್ ಅಧಿಕಾರಿ ಡಿ ದೇವರಾಜ್ ಅವರು ಸನ್ಮಾನವನ್ನು ಸ್ವೀಕರಿಸಿದ ಬಳಿಕ ಮಾತನಾಡಿದರು. ನನ್ನ ವೃತ್ತಿ ಜೀವನದಲ್ಲಿ ಬಹಳಷ್ಟು ಸಂತೋಷ ತಂದ ಸ್ಥಳಗಳಲ್ಲಿ ಬೀದರ್ ಕೂಡ ಒಂದಾಗಿದೆ. ಅತ್ಯಂತ ತೃಪ್ತಿ ತಂದ ವೃತ್ತಿ ಜೀವನವು ಬೀದರ್ನಲ್ಲಿ ಸಿಕ್ಕಿದೆ. ಇಲ್ಲಿನ ಜನರ ಪ್ರೀತಿ ವಿಶ್ವಾಸವನ್ನು ಎಂದಿಗೂ ಮರೆಯಲಾರೆ. ಪೊಲೀಸರಿಗೆ ಘನತೆ ಗೌರವ ತರುವುದನ್ನು ಅದೆಂಥ ಸಂದರ್ಭ ಬಂದರೂ ಕೂಡ ನಾನು ಮಾಡಿದ್ದೇನೆ ಎಂದು ಹೇಳಿದರು. ಇನ್ನು ಮುಂದುವರೆದು ಮಾತನಾಡಿದ ಅವರು, ಪೊಲೀಸ್ ಇಲಾಖೆಯಲ್ಲಿ ಜನತೆಗೆ ನಂಬಿಕೆ ಬರುವ ರೀತಿಯಲ್ಲಿ ಪೊಲೀಸ್ ಸಿಬ್ಬಂದಿಗೆ ಮನೋಸ್ಥೈರ್ಯ ತುಂಬುವ ರೀತಿಯಲ್ಲಿ ಕೆಲಸವನ್ನು ಮಾಡಿಸಿದ್ದೇನೆ. ಅಂದುಕೊಂಡ ಕೆಲಸಗಳನ್ನು ಬಹುತೇಕ ಮಾಡಿದ ತೃಪ್ತಿ ನನಗಿದೆ. ಘಟನೆ ನಡೆದ ಸ್ಥಳಕ್ಕೆ ತಕ್ಷಣ ಹೋದರೆ ಸಮಸ್ಯೆಗೆ ಬಹುತೇಕ ಪರಿಹಾರ ಕಂಡುಕೊಂಡಂತೆ ಅನ್ನುವುದು ಸಿಬ್ಬಂದಿಗೆ ನನ್ನ ಸಲಹೆ ಕೂಡ ನೀಡಿದ್ದೇನೆ. ಮಾಧ್ಯಮ ಸ್ನೇಹಿತರ ಸಹಕಾರವನ್ನು ಎಂದಿಗೂ ಮರೆಯಲಾರೆ ಎಂದು ಹೇಳಿ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದರು. ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಶ್ರೀಹರಿಬಾಬು, ಜಿಲ್ಲಾ ಪಂಚಾಯತ್ ಸಿಇಒ ಸೆಲ್ವಮಣಿ, ನಗರಾಭಿವೃದ್ಧಿ ಕೋಶದ ಯೋಜನಾ ಅಧಿಕಾರಿಯಾಗಿರುವ ಬಲಭೀಮ ಕಾಂಬಳೆ ಸೇರಿದಂತೆ ಹಲವು ಗಣ್ಯರು ಮುಖಂಡರು ಉಪಸ್ಥಿತರಿದ್ದರು. ಇಂಥ ಸಂದರ್ಭ ಬಂದು ನಾನು ಎಚ್ಚಿ ಇಡ್ತೀನಿ. ಸೊ ಇವತ್ತು ನಾನು ನನ್ನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳ್ತಾ ಇದ್ದೀನಿ. ಒಂದೇ ಒಂದು ಸಣ್ಣ ಘಟನೆಯಲ್ಲಿ ಕೂಡ ನಾನು
ಇಲ್ಲ ಈಗ ಮಾಡಬಾರ್ದಾಗಿತ್ತು, ಹೀಗೆ ಮಾಡಬೇಕಿತ್ತು, ಇದು ತಪ್ಪಾಯಿತು ಅಂತ ನನಗೆ ಅನಿಸಿಲ್ಲ. ನಮ್ಮ ಅಧಿಕಾರಿಗಳಾಗಲಿ ನಮ್ಮ ಸಿಬ್ಬಂದಿಯಾಗಲಿ ಸಂದರ್ಭಕ್ಕೆ ತಕ್ಕಂತೆ ಅವರು ನಡ್ಕೊಂಡಿದ್ದಾರೆ. ಆಯಾ ಸಂದರ್ಭಕ್ಕೆ ತಕ್ಕಂತೆ ನಡ್ಕೊಂಡು ಆ ಯೂನಿಫಾರ್ಮ್ದು ಬೆಲೆ ಮತ್ತು ಗೌರವ ಇಲಾಖೆಯಲ್ಲಿದೆ ಅದನ್ನು ಎತ್ತಿ ಹಿಡಿದಿದ್ದಾರೆ ಅಂತ ನಾನು ಭಾಳ ಗೌರವದಿಂದ ನಾನು ಈ ಒಂದು ನಿಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಪರವಾಗಿ ನಾನು ಈ ಬಗ್ಗೆ ಭವಿಷ್ಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಬ್ಲಿಕ್ ಜೊತೆ ಕಾಂಟ್ಯಾಕ್ಟ್ ಆಯಿತು. ಆ ಒಂದು ಗಂಟೆಯಲ್ಲಿ ಏನು ನಡೀತಾ ಇದೆ ಅಂತ ಅವ್ರ ಭಾಷೆ ಅವರು ಇದರಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅದ್ರ ಮೇಲೆ ನಾನು ಇವಾಗ ಉಳಿಸ್ತಾ ಇದ್ದೆ. ನಾನು ಏನಾಗ್ತಾ ಇರ್ಬೋದು ಏನಾಗ್ತಾ ಇರ್ಬೋದು. ನಮ್ಮ ಡ್ರೈವರ್ ಶಿಂಡೆ ಅಂತ ಇದ್ದಾರೆ ಪಾಪ. ನಿಜವಾಗ್ಲೂ ಅವತ್ತು ನಾವು 140-150 ಕಿಲೋಮೀಟರ್ ಸ್ಪೀಡಲ್ಲಿ ಆ ಬಾಲ್ಕಿ ರೋಡ್ ಹೋಗ್ತಾ ಇರಬೇಕಾದ್ರೆ ರೋಡಿಗೆ ಕಲ್ಲು ಅಡ್ಡ ಇಟ್ಟಿದ್ದೀವಿ. ಅಲ್ಲಿ ಲೆಫ್ಟ್ ಹೋಗ್ಬೇಕಾಗಿತ್ತು, ರಿಪೇರಿ ರೋಡ್ ರಿಪೇರಿ ನಡೀತಾ ಇದೆ. ಸ್ಟ್ರೈಟ್ ಹೋದ, ಕಲ್ಲು ಮೇಲೆ ಹತ್ತು, ಗಾಡಿ ಟೇಕ್ ಆಫ್ ಆಗಿತ್ತು. ಸೊ ಕಂಟ್ರೋಲ್ ತೊಗೊಂಡು ವಾಪಸ್ ತೊಗೊಂಡು ಮುಂದೆ ಹೋದ್ವಿ. ಸೊ ಅಷ್ಟೊತ್ತಿಗೆ ನಾನು ನಮ್ಮ ಇವರು ನಮ್ಮ ಕಮಲಗರ ಇನ್ಸ್ಪೆಕ್ಟರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೆ, ನಾನು ಬರೋವರೆಗೂ ಇವ್ರನ್ನ ತೆಗಿಬೇಡ, ನಿಮ್ಮ ಕಾಪ್ ಅವ್ರನ್ನ ಹಂಗೆ ಪ್ರೊಟೆಕ್ಟ್ ಮಾಡಿ. ಸೊ ಅವರಿಬ್ಬರು ಎರಡು ಜೀವ ಉಳಿತು. ಇವತ್ತು ಅದನ್ನು ನಮ್ಮ ಎಲ್ಲ ಸಿಬ್ಬಂದಿ ಅಧಿಕಾರಿಗಳು ಬೀದರ್ಜಿಗೆ ನಾನು ನಿಮ್ಮ ಈ ಓಪನ್ ಫಂಕ್ಷನಲ್ಲಿ ಹೇಳ್ತಾ ಇದ್ದೀನಿ. ಯಾರ್ಯಾರು ಸೀನಿಯರ್ ಆಫೀಸರ್ ನಮಗೆ ಮಾತಾಡಿದ್ದಾರೆ, ಯಾರ್ಯಾರು ಮಾತಾಡಿದ್ದಾರೆ, ಇಂಟರ್ನ್ಯಾಷನಲ್ ಮೀಡಿಯಾ, ನ್ಯಾಷನಲ್ ಮೀಡಿಯಾ, ಅವರೆಲ್ಲರೂ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಅವತ್ತಲ್ಲಿ ಏನಿದ್ರು ಅದನ್ನು ಮಾಡಿದ್ದನ್ನು ಭಾಳ ಮುಕ್ತವಾಗಿ ಕೊಂಡಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇನಾದರೂ ಕೈ ನೀರಿದ್ರೆ ಭಾಳ ಕೆಟ್ಟ ಹೆಸರು ಬರ್ತಾ ಇತ್ತು ಜಿಲ್ಲೆಗೆ ಮತ್ತು ಅಧಿಕಾರಿಗಳಿಗೆ, ಪೊಲೀಸ್ ಲ್ಯಾಪ್ಸಸ್ ಆಗ್ತಾ ಇತ್ತು. ಅದಾದಮೇಲೂ ಕೂಡ ಅವತ್ತು ರಾತ್ರಿ ನಾನು ಹರಿಬಾಬು ನಮ್ಮ ಪಾಟೀಲ್ ವೆಂಕಟಗೌಡ ಪಾಟೀಲ್ ಎಲ್ಲ ಬೆಳಗಿದ್ದವ 2-3-4 ಗಂಟೆ ಹೋಗಿದ್ವಿ. ಅವತ್ತು ರಾತ್ರಿ ಏನು ಪೊಲೀಸ್ ಆ್ಯಕ್ಷನ್ ಆಗಬೇಕಾಯಿತು, ಅದು ಆ್ಯಕ್ಷನ್ ಆಯಿತು. ಸೊ ಹಾಗಾಗಿ ಪೊಲೀಸ್ಗೆ ಒಂದು ಜನತೆ ಗೌರವ ಉಳಿತು. ಗುರುರಾಜ್ ಅವರು ನನ್ನ ರಿಪೋರ್ಟ್ ನನ್ನ ಕಾನ್ಶಿಯಸ್ಗೆ ಹೇಳ್ಕೊಳ್ಬೋದು, ನಿಮ್ಮ ಮುಂದೆ ಹೇಳ್ಬೋದು. ದೈನಂದಿನ ಜೀವನದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲವು ಟಾರ್ಗೆಟ್ಸ್ ಇರುತ್ತೆ, ಏನೋ ಘಟನೆ ನಡೀತಾ ಇರುತ್ತೆ, ಅಲ್ಲಿ ಹೋಗೋದಕ್ಕೆ ಹೇಳಿರ್ತೀನಿ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗೆ, ಅರ್ಧ ಗಂಟೆ ಬಿಟ್ಟು ಮಾಡ್ತೀನಿ, ಅಲ್ಲಿ ಹೋಗೋದಕ್ಕೆ 15 ನಿಮಿಷ ಬೇಕು, ಅರ್ಧ ಗಂಟೆ ಆದಮೇಲೂ ಹೋಗಲಿಲ್ಲ ಅಂದರೆ ಸರ್ವೇ ಸಹಜ. ಅದು ನಾನೇನು ಭಾಳ ಎಲ್ಲರ ಮಟ್ಟದಲ್ಲಿ ಕಾವೇನಾದರೂ ಹಾಕ್ಕೊಂಡಿದ್ರೆ ನಾನು ಸ್ವಲ್ಪ ಪವಾಯಿತಾಗಿ ಇಲ್ಲ ಪರವಾಗಿಲ್ಲ ಒಂದು ವಾರ ಆದಮೇಲೆ ಹೋಗಿ ಅಂತ ಹೇಳ್ಬೋದು. ನಾನು ಪೊಲೀಸ್ ಇಲಾಖೆಯಲ್ಲಿರೋದು, ಆ ಘಟನೆ ಬಗ್ಗೆ ನನಗೆ ಏನಾಗ್ತಾ ಇರ್ಬೋದು ಅಂತ, ಫಾರ್ ಎಕ್ಸಾಂಪಲ್ ಮುರುಕಿ ನಿಜವಾಗ್ಲೂ ಹೇಳಬೇಕಂದ್ರೆ ಭಾಳ ಹೃದಯ ತುಂಬಿ ಬರ್ತಾ ಇದೆ. ನನ್ನ ವೃತ್ತಿ ಜೀವನ ಶುರು ಮಾಡಿದ್ದು ನಾನು 2008 ರಾಮನಗರ ಜಿಲ್ಲೆಯ ಡೆಪ್ಯೂಟಿ SP ಆಗಿ. ನಾನು ಹಿಂದೆ ಕೂಡ ಒಂದು ಅಕೇಶನಲ್ಲಿ ಸಂದರ್ಭದಲ್ಲಿ ಹೇಳಿದ್ದೆ, ನನ್ನ ವೃತ್ತಿ ಜೀವನದಲ್ಲಿ ಭಾಳ ಸಂತೋಷ, ಸಮಾಧಾನ, ತೃಪ್ತಿ ನೀಡಿದಂಥ ಜಾಗ ಒಂದು ರಾಮನಗರ ಜಿಲ್ಲೆಯಲ್ಲಿ. 3 ವರ್ಷ ನಾನು ಏನು ಸೇವೆ ಸಲ್ಲಿಸಿದೆ ಅದು ನನ್ನ ಪ್ರಥಮ ಸ್ಟೆಂಟ್ ಅದು. ಅಂದರೆ ಮೊದಲ ನಮ್ಮ ವೃತ್ತಿ ಜೀವನ ಅಲ್ಲಿಂದಲೇ ನಾನು ಶುರು ಮಾಡಿದ್ದೆ. ಭಾಳ ಸಂತೋಷದ ತಂದಂಥ ಸಮಯ ಅದು ರಾಮನಗರ ಜಿಲ್ಲೆ. ನಂತರ ನಾನು ಹಿಂದೆ ತಿರುಗಿ ನೋಡ್ತಾ ಇದ್ದೆ ಈ ಕೆಲಸ ಮಾಡ್ತಾ ಇರಬೇಕಾದ್ರೆ. ಬೆಂಗಳೂರು ನಗರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಆಗಿ ಕೆಲಸ ಮಾಡಿದ್ದೀನಿ, ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಕೆಲಸ ಮಾಡಿದ್ದೀನಿ, ಮತ್ತು ಮಹಾನಗರ ಪಾಲಿಕೆಯಲ್ಲಿ ಡೆಮೋಲಿಷನ್ ಸ್ಪಾಡ್ SP ಆಗಿ 2 ವರ್ಷ ಕೆಲಸ ಮಾಡಿದ್ದೀನಿ. ರಾಮನಗರ ನಂತರ ನನಗೆ ಅತ್ಯಂತ ಅತಿ ಹೆಚ್ಚು ತೃಪ್ತಿ ತಂದಂಥ ವೃತ್ತಿ ಜೀವನ ಬೀದರ್ ಜಿಲ್ಲೆ. ನಿಜವಾಗ್ಲೂ ಇಲ್ಲಿ ನನಗೆ ಬೀದರ್ ಜಿಲ್ಲೆಯ ಜನ, ಸಿಬ್ಬಂದಿ, ಅಧಿಕಾರಿಗಳು ನನಗೆ ನನ್ನ ಮೇಲೆ ತೋರಿದಂಥ ಪ್ರೀತಿ, ವಿಶ್ವಾಸ, ನಂಬಿಕೆ, ಇದೆಲ್ಲದಕ್ಕೂ ನಾನು ನನ್ನ ವೃತ್ತಿ ಜೀವನದಲ್ಲಿ ನಿವೃತ್ತಿವರೆಗೂ ನಿವೃತ್ತಿ ನಂತರ ಕೂಡ ನಾನು ಮರೆಯಲಾಗದಂಥ ಪ್ರೀತಿ ವಿಶ್ವಾಸ ಕೊಡ್ತೀನಿ. ಇದನ್ನು ಅಲ್ಲದೆ ನಗರದ ಖಾಸಗಿ ಫಂಕ್ಷನ್ ಹಾಲ್ ಒಂದರಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವರಾದ ಬಂಡೆಪ್ಪ ಕಾಶಂಪುರಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು.
ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಮತ್ತು ಪತ್ರಕರ್ತಕಾಂಗ ಈ ನಾಲ್ಕೂ ಕೂಡ ಸಂವಿಧಾನ ನಿಲುವಿಗೆ ಕಾರಣವಾಗಿದ್ದು ಇವುಗಳಲ್ಲಿ ಪತ್ರಕರ್ತಕಾಂಗವು ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಹಿರಿಯ ಪತ್ರಕರ್ತರಿಗೆ, ವರದಿಗಾರರಿಗೆ ಮತ್ತು ಸಂಪಾದಕರಿಗೆ ಸನ್ಮಾನಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯನ್ನು ಉದ್ಘಾಟಿಸಿ ಸಹಕಾರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಬಂಡೆಪ್ಪ ಕಾಶಂಪರಿ ಅವರು ಮಾತನಾಡಿದರು. ಸಾಕಷ್ಟು ಸಂದರ್ಭಗಳಲ್ಲಿ ತಮ್ಮ ಇಲಾಖೆಗೆ ಸಂಬಂಧಿಸಿದ ಬೆಳವಣಿಗೆಗಳು ಅಧಿಕಾರಿಗಳಿಗಿಂತ ಮುಂಚಿತವಾಗಿ ಪತ್ರಿಕೆಗಳ ಮೂಲಕ ತಿಳಿಯುತ್ತವೆ. ಉತ್ತಮ ಕೆಲಸಕ್ಕೆ ಪ್ರೋತ್ಸಾಹಿಸುವುದು, ತಪ್ಪುಗಳಾದ ಎಚ್ಚರ ನೀಡುವ ಕೆಲಸ ಪತ್ರಿಕೆಗಳು ಮಾಡುತ್ತಿವೆ. ಪತ್ರಕರ್ತರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಕರ್ತರಿಗೆ ಮಾತ್ರ ಬಸ್ ಪಾಸ್ಗಳನ್ನು ನೀಡಲಾಗುತ್ತಿದೆ. ಈ ಯೋಜನೆಯೆಲ್ಲ ಎಲ್ಲ ವರದಿಗಾರರಿಗೂ ವಿಸ್ತರಿಸಬೇಕು ಎನ್ನುವ ಬೇಡಿಕೆ ಇದ್ದು ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಪಟ್ಟಿಯೊಂದನ್ನು ನೀಡಿದಲ್ಲಿ ಆ ಬಗ್ಗೆ ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದರು. ಅದರಂತೆ ನಗರದಲ್ಲಿ ಪತ್ರಿಕಾ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಇರುವ ಆಡಳಿತಾತ್ಮಕ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವುದಾಗಿ ಭರವಸೆ ಕೂಡ ನೀಡಿದರು. ನಾವೆಲ್ಲ ಮುಂಜಾನೆ ಎದ್ದ ತಕ್ಷಣ ಬ್ರಷ್ ಮಾಡಿದ ತಕ್ಷಣ ಕೂತು ಚಹಾ ಕುಡಿಯೋದಕ್ಕಿಂತ ಬಲ್ಲಿ ಪೇಪರ್ ನೋಡೋ ತರ್ರಿ ಅಂತ. ಆದ್ರೆ 6 ಗಂಟೆ ಪೇಪರ್ ನಮ್ಮ ಮನೆ ಮುಂದ, ನಮ್ಮ ಬಾಗಿಲ ಮುಂದ, ಮನೆ ಮುಂದೂ ಅಲ್ಲ. ಏನ್ ಮಾಡಿವ್ರೆ ಅವ್ರು ಬಿಟ್ಟಾರ, ನಮ್ಮ ಬಾಗಿಲ ಮುಂದೆ ಸೇರ್ಬೇಕಾಯ್ತು ಅಂದ್ರ ಈಗ ತಾವೆಲ್ಲ ಪಡ್ಕೊಂಡಂತ ವರದಿ ಅದು ಕಂಪ್ಯೂಟರ್ನಲ್ಲಿ ಸೇರಿ ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಪ್ರಿಂಟ್ ಆಗಿ ರಾತ್ರಿ 12 ಗಂಟೆಗೆ ಅಲ್ಲಿಂದ ಹೊರಗೆ ಆಗಿ ಆ ಗಾಡಿಗಳ ಮುಖಾಂತರ ಆ ಜನರ ಮುಖಾಂತರ ಎಲ್ಲರೂ ಬಂದು ಮತ್ತೆ ಆ ಸೈಕಲ್ ಮ್ಯಾಗ ಆ ಹುಡುಗ ತಂದು ಆ ಮನೆ ಅದು ಬಾಗಿಲಿದೆ. ನಾವು ಹೋಗಿ ಅಲ್ಲಿ ಎಲ್ಲೆಲ್ಲ ಗೇಟಿನ ಮೇಲೆ ಎಲ್ಲ ತರೋಣಂತಿಲ್ಲ, ನಮ್ಮ ಬಾಗಿಲಿದ್ರೆ ಅಲ್ಲಿಂದ ಒಳಗೆ ತಗೊಂಡು ಬರೋಣ ಅಂದ್ರೆ ಅಷ್ಟೊಂದು ದೊಡ್ಡ ಶ್ರಮ ಇದೆ ನಿಜಕ್ಕೂ. ಇಲ್ಲಿ ನೀವು ವರದಿ ಮಾಡಿ ಹಿಡ್ಕೊಂಡು ಆ ಬಾಗಿಲ್ತನ ಕೆಲಸ ಮಾಡೋರಿಗೆಲ್ಲರಿಗೂ ನನ್ನ ಪರವಾಗಿ ಬಹಳ ಧನ್ಯವಾದ ಹೇಳ್ತೀನಿ, ಅಭಿನಂದಿಸ್ತಾರೆ. ಹೇಳಿದ್ರು ಸಾಕಷ್ಟು ಸಂಕಷ್ಟದಲ್ಲಿ, ನಿಜಕ್ಕೂ ಸಂಕಷ್ಟದಲ್ಲಿ. ಇವತ್ತು ದೊಡ್ಡ ಪೇಪರ್ ಹಿಡ್ಕೊಂಡು ಚಿಕ್ಕ ಪೇಪರ್ ತನ ಇವತ್ತ ಅವು ಸಸ್ಟೈನ್ ಆಗಬೇಕಾಯ್ತು ಅಂತಂದ್ರ ಬಹಳಷ್ಟೇನಿದಲ್ಲ ಇವತ್ತ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಸಿಗ್ಬೇಕಾಗುತ್ತೆ. ಅದು ಸರ್ಕಾರದಿಂದ, ಸಂಘ ಸಂಸ್ಥೆಗಳಿಂದ, ಬೇರೆ ಬೇರೆ ರೀತಿಯಿಂದ, ಎಲ್ಲ ರೀತಿಯಲ್ಲಿ. ಹಾಗಾಗಿ ಈ ಒಂದು ರಂಗ ಅಷ್ಟೇ ಗೌರವ ಆಗ್ತಾ ಇದೆ. ಅದು ಯಾಕಂತಂದ್ರೆ ನಾವು ಏನು ಮಾಡ್ತೀವಿ ಅದು ಸ್ಪೆಷಲಿ ಸಾರ್ವಜನಿಕರ ಜೀವನದಲ್ಲಿ ನಾವೆಲ್ಲ ಇರುವಾಗ ಸಚಿವರು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ವಿ ಆರ್ ಆಲ್ ಅಕೌಂಟೇಬಲ್. ಆ ಒಂದು ಇದರಲ್ಲಿ ಇವತ್ತು ನಮ್ಮ ಜೊತೆ ಜೊತೆ ನಿಂತು ನಾವು ಚೆನ್ನಾಗಿ ಮಾಡಿದ್ರ, ನಾವು ತಪ್ಪು ಮಾಡಿದ್ರ ನಮ್ಮನ್ನು ಮನವರಿಕೆ ಮಾಡಿಕೊಡೋದು, ಚೆನ್ನಾಗಿ ಮಾಡಿದ್ರೆ ನಮ್ಮ ಪ್ರೋತ್ಸಾಹ ಮಾಡೋದು, ಇಂಥ ಎಲ್ಲ ಕೆಲಸ ಈ ಒಂದು ರಂಗ ಮಾಡ್ತಾ ಇದೆ. ನಿಜಕ್ಕೂ ಇದು ಬಹಳ ಅಕ್ಕಾಲ ಕಾಲದಿಂದ ಬಂದಂಥದ್ದು, ಅದೇ ರೀತಿ ಮುಂದೆ ನಡೆಯುತ್ತೆ. ಆದರೆ ಇದು ಸಸ್ಟೇನ್ ಆಗಿ ಇನ್ನೂ ನೀವು ಇದ್ದಿಂದ ಮುಚ್ಚದಂತೆ ಹೋಗೋಕ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಂತ ಒಂದು ಮಾತುಗಳು ನಮ್ಮ ಅಧ್ಯಕ್ಷರು ಹೇಳಿದರು. ಉಪನ್ಯಾಸಕರಾಗಿ ಆಗಮಿಸಿದ ಕಲಬುರಗಿ ಹಿರಿಯ ಪತ್ರಕರ್ತರು ಹಾಗೂ ನಿವೃತ್ತ ಪ್ರಾಚಾರ್ಯರಾದ ಸ್ವಾಮಿರಾವ್ ಕುಲಕರ್ಣಿ ಅವರು ಮಾತನಾಡಿದರು. ಪತ್ರಿಕೆಗಳು ಸಮಾಜವನ್ನು ಒಡೆಯುವ ಬದಲಾಗಿ ಜೋಡಿಸುವ ಕೆಲಸ ಮಾಡಬೇಕು. ಪತ್ರಿಕೆಗಳ ಮೇಲೆ ಜನರ ವಿಶ್ವಾಸ ಅಗಾಧ ಪ್ರಮಾಣದಲ್ಲಿದೆ. ಅದನ್ನು ಉಳಿಸಿಕೊಂಡು ಹೋಗುವ ಬಹುದೊಡ್ಡ ಜವಾಬ್ದಾರಿ ಪತ್ರಕರ್ತರ ಮೇಲಿದೆ. ಅವರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸತ್ಯನಿಷ್ಠೆ ಹಾಗೂ ನಿಷ್ಪಕ್ಷಪಾತವಾಗಿ ಕೆಲಸವನ್ನು ನಿರ್ವಹಿಸಬೇಕು ಎಂದು ಹೇಳಿದರು. ಸ್ವಾತಂತ್ರ್ಯಾನಂತರ ನಾವು ಪಡೆದದ್ದೇನು ಕಳ್ಕೊಂಡದ್ದೇನು ಎನ್ನುವುದನ್ನು ತಮ್ಮ ವಚನದ ಮೂಲಕವಾಗಿ ನಮ್ಮ ಗಮನಕ್ಕೆ ಅವರು ತರ್ತಾ ಇದ್ದಾರೆ. ವಿದ್ಯೆ ಬಂತು, ವಿನಯ ಹೋಯ್ತು.
ಬುದ್ಧಿ ಬಂತು, ಶ್ರದ್ಧೆ ಹೋಯ್ತು. ಬುದ್ಧಿ ಬಂತು, ಶ್ರದ್ಧೆ ಹೋಯ್ತು. ಸಮೃದ್ಧಿ ಬಂತು, ಸಂಸ್ಕೃತಿ ಹೋಯ್ತು. ಸಮೃದ್ಧಿ ಬಂತು, ಸಂಸ್ಕೃತಿ ಹೋಯ್ತು. ದೀರ್ಘಾಯುಷ್ಯ ಬಂತು, ಜೀವನ ಸಾಮರಸ್ಯ ಹೋಯ್ತು. ದೀರ್ಘಾಯುಷ್ಯ ಬಂತು, ಜೀವನ ಸಾಮರಸ್ಯ ಹೋಯ್ತು. ಬೋಧನೆ ಬಂತು, ಕೃತಿ ಹೋಯ್ತು. ಬೋಧನೆ ಬಂತು, ಕೃತಿ ಹೋಯ್ತು. ಸ್ವಾತಂತ್ರ್ಯ ಬಂತು, ಸೌಜನ್ಯ ಹೋಯ್ತು. ಸ್ವಾತಂತ್ರ್ಯ ಬಂತು, ಸೌಜನ್ಯ ಹೋಯ್ತು. ಜಾತಿ ಬಂತು, ಪ್ರೀತಿ ಹೋಯ್ತು. ನಾವು ಸ್ವಾತಂತ್ರ್ಯ ನಂತರ ಪಡ್ಕೊಂಡ್ವಿ. ಬಂಗಾರವನ್ನು ಕೊಟ್ಟು ಕಬ್ಬಿಣವನ್ನ ಖರೀದಿ ಮಾಡಿದಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬರ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಪತ್ರಿಕೆಗಳು ಸರಿಯಾದ ಮಾರ್ಗದಲ್ಲಿ ಜನರನ್ನ ಸಮಾಜಕ್ಕೆ ಮಾರ್ಗದರ್ಶನವನ್ನು ತೋರಿಸ್ತಾ ಇದ್ರೆ ಬಹುದೊಡ್ಡ ಅನ್ಯಾಯ. ಪತ್ರಿಕೋದ್ಯಮಕ್ಕೆ ಮಾತ್ರವಲ್ಲ, ವೈಯಕ್ತಿಕವಾಗಿ ನನಗೂ ಸಹಿತ ನಾನು ಸಮಾಜಕ್ಕೆ ಅನ್ಯಾಯ ಮಾಡಿ ಹಾಗಿದೆ. ಆ ಹಿನ್ನೆಲೆಯಲ್ಲಿ ಇತರ ಸಮಾಜಗಳು ವ್ಯಕ್ತಿಗಳಿಗೆ ರಾಜಕಾರಣ ಕೆಟ್ಟದ್ರಿ, ಶಿಕ್ಷಣ ಕ್ಷೇತ್ರ ಕೆಟ್ಟಿ, ಎಲ್ಲವೂ ಕೆಟ್ಟು. ಆದ್ರೆ ನಮ್ದು ಪ್ರಶ್ನೆ ಏನಂದ್ರೆ ಪರಿಶುದ್ಧವಾಗಿರಬೇಕು ಈ ಪತ್ರಿಕಾ ಕ್ಷೇತ್ರ ಅಂತ ನಾವು ಬಯಸೋದು ಹಾಗೆ. ಎಲ್ಲ ನಮ್ಮ ಸುತ್ತಲ ಕ್ಷೇತ್ರಗಳು ಕೆಡುತ್ತಿರುವಾಗ, ಕೆಟ್ಟಿರುವಾಗ, ರೂಪಾಂತರಗೊಂಡಿರುವಾಗ, ಪರಿವರ್ತನೆಗೊಂಡಿರುವಾಗ, ಗಳಿಕೆಗೆ ಬೀದಿರುವಾಗ, ಜಾಗತೀಕರಣ ಪ್ರಭಾವದಿಂದಾಗಿ ಗಳಿಕೆಗೆ ಬೀದಿರುವಾಗ ಪತ್ರಿಕಾ ರಂಗವನ್ನು ಪರಿಶುದ್ಧವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ನಿಷ್ಠೆಯಿಂದ ಇರಬೇಕು ಅಂತ ಬಯಸೋದು ಸರಿನ ಎನ್ನುವಂತಹ ಪರಿಸ್ಥಿತಿ ನಮ್ಮ ಮುಂದಲ್ಲಿ. ಆದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಶೋಕ್ಕುಮಾರ್ ಕರಂಜಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಮಾರಂಭದಲ್ಲಿ ದೂರದರ್ಶನ ಚಂದನ ವಾಹಿನಿಯ ಸರ್ಫರೋಜ್ ಅಲಿ ಪಬ್ಲಿಕ್ ಕಾನ್ಫರೆನ್ಸ್ ಸಂಪಾದಕರಾಗಿರುವ ಅಬ್ದುಲ್ ಖದೀರ್, ಉರ್ದು ಪತ್ರಿಕೆಯ ವರದಿಗಾರರಾದ ಯೂಸುಫ್ ರಹೀಂ ಬಿದ್ರಿ, ರಾಷ್ಟ್ರೀಯ ಸಹಾರಾ ಉರ್ದು ಪತ್ರಿಕೆಯ ವರದಿಗಾರರಾಗಿರುವ ಮೊಹಮ್ಮದ್ ಹುಸೇನ್, ಬೀದರ್ ಎಕ್ಸ್ಪ್ರೆಸ್ ಪತ್ರಿಕೆಯ ಸಂಪಾದಕರಾದ ಸುನೀಲ್ ಕುಲಕರ್ಣಿ, ಹಿಂದಿ ದಿನಪತ್ರಿಕೆಯ ಸಂಪಾದಕರಾಗಿರುವ ರಾಮಚಂದ್ರ ಭೋಸ್ಲೆ, ಸುವರ್ಣ ವಾಹಿನಿಯ ಜಿಲ್ಲಾ ವರದಿಗಾರರಾಗಿರುವ ಲಿಂಗೇಶ್ ಮರ್ಕಲೆ, ಬಸವ ಕಲ್ಯಾಣ ತಾಲೂಕಾ ಘಟಕದ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರುವ ಪ್ರಭುಲಿಂಗಯ್ಯ ಟಂಕಸಾಲಿಮಠ್, ಹುಮ್ನಾಬಾದ್ ಸಂಯುಕ್ತ ಕರ್ನಾಟಕ ವರದಿಗಾರರಾದ ಶೈಲೇಂದ್ರ ಕಾವಳಿ, ಕರ್ನಾಟಕ ಸಂಧ್ಯಾಕಾಲದ ವರದಿಗಾರರಾಗಿರುವ ಪ್ರಶಾಂತ್ ಹೊಸಮನಿ ಸೇರಿದಂತೆ ಮತ್ತಿತರರನ್ನು ವಿಶೇಷ ರೀತಿಯಲ್ಲಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವ ಭಾರತ್ಭಾಯಿ ಶೇರಿಕಾರ್, ವಿಧಾನ ಪರಿಷತ್ತಿನ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ, ನಗರಸಭೆಯ ಅಧ್ಯಕ್ಷರಾದ ಶಾಲಿನಿ ರಾಜು ಚಿಂತಾಮಣಿ, ವಿಧಾನ ಪರಿಷತ್ತಿನ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ದೀಪಕ್ ಮನ್ನಳ್ಳಿ, ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಬಸವರಾಜ ಕಾಮಶೆಟ್ಟಿ, ಕಲಬುರಗಿ ಘಟಕದ ಅಧ್ಯಕ್ಷರಾದ ಭಾವನಿ ಸಿಂಗ್, ಸಂಘದ ಪದಾಧಿಕಾರಿಗಳಾದ ಶಿವಕುಮಾರ್ ಸ್ವಾಮಿ ಹಾಗೂ ಇತರೆ ಪದಾಧಿಕಾರಿಗಳು, ಪತ್ರಕರ್ತರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕರಾಗಿರುವ ನಿರ್ದೇಶಕರಾದ ಗವಿಸಿದ್ದಪ್ಪ ಹೊಸಮನಿ ಅವರು ಸ್ವಾಗತವನ್ನು ಕೋರಿದರು. ಸಾಹಿತಿ ಶ್ರೀದೇವಿ ಹೂಗಾರ್ ಅವರು ನಿರೂಪಣೆಯನ್ನ ಮಾಡಿದರು. ಜಿಲ್ಲೆಯಾದ್ಯಂತ ರೈತರು ಮಳೆರಾಯನ ನಿರೀಕ್ಷೆಯಲ್ಲಿ ಆಕಾಶದತ್ತ ನೋಡುತ್ತಾ ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಹೊಲಗಳಲ್ಲಿ ಹೆಸರು ಮತ್ತು ಉದ್ದಿನ ಬಿತ್ತನೆಯನ್ನು ಮಾಡಿದ್ದಾರೆ. ಆದರೆ ಅದಕ್ಕೆ ಸರಿಯಾಗಿ ಮಳೆರಾಯನ ಕೃಪೆ ಬಿದ್ದಾಗ ಮಾತ್ರ ಒಳ್ಳೆಯ ಬೆಳೆ ಬೆಳೆಯುವ ಆಸೆಯನ್ನು ರೈತರು ಹೊಂದಿದ್ದಾರೆ. ಸತತ 2-3 ದಿನಗಳಿಂದ ಮಳೆಯಿಲ್ಲದ ಪರಿಣಾಮ ಹೊಲದಲ್ಲಿ ಹಾಕಿದ ಉದ್ದು ಹೆಸರು ಬೆಳೆಗಳು ಚಿಗುರೊಡೆಯುವ ಹೊತ್ತಿನಲ್ಲಿ ಒಣಗುವ ಪರಿಸ್ಥಿತಿಗೆ ಬಂದಿದೆ ಎಂದು ರೈತರೊಬ್ಬರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ಹೇಳಿದರು. ಎಲ್ಲ ರೈತರು ಮಳೆರಾಯನನ್ನೇ ನಂಬಿ ಹೊಲದಲ್ಲಿ ಬೆಳೆ ಬಿತ್ತನೆಯನ್ನು ಮಾಡಿದ್ದಾರೆ. ಬಿತ್ತದ ಬೆಳೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಮಳೆರಾಯನ ಪೂರೈಕೆಯಾದಾಗ ಮಾತ್ರ ಫಲ ಸಿಗುತ್ತದೆ. ಇಲ್ಲವಾದಲ್ಲಿ ಬೆಳೆಗಳು ಒಣಗಿ ಬಿತ್ತನೆ ಮಾಡಿದ ರೈತರು ಸಂಕಷ್ಟಕ್ಕೆ ಒಳಗಾಗಬೇಕಾಗುತ್ತದೆ. ಅದರಂತೆ ಜಿಲ್ಲೆಯಲ್ಲಿ ರೈತರ ಹೊಲದಲ್ಲಿ ಮಳೆಯಿಲ್ಲದೆ ಬೆಳೆಗಳು ಒಣಗುತ್ತಿವೆ. ಇದರಿಂದ ನಷ್ಟಕ್ಕೊಳಗಾಗುತ್ತೇನೋ ಎಂಬ ಚಿಂತನೆಯಲ್ಲಿರುವ ಬಾಬು ಬಿಹಾರಿ ಎಂಬ ರೈತರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. 2 ತಿಂಗಳಿನಿಂದ ಸರಿಯಾದ ಮಳೆಯಿಲ್ಲದ ಕಾರಣ ಹೊಲದಲ್ಲಿ ಬಿತ್ತನೆ ಮಾಡಿದ ಉದ್ದು ಹೆಸರು ತೊಗರಿ ಬೆಳೆಗಳು ಒಣಗುತ್ತಿವೆ. ಬೋರ್ವೆಲ್ ಇದ್ದರೂ ಕೂಡ ಸರಿಯಾದ ರೀತಿಯಲ್ಲಿ ನೀರಿನ ಪೂರೈಕೆಯಾಗುತ್ತಿಲ್ಲ. ಮಳೆ ಬಂದರೆ ಮಾತ್ರ ಬೆಳೆಗಳ ಬೆಳವಣಿಗೆಗೆ ಸಹಕಾರವಾಗುತ್ತದೆ ಎಂದು ಹೇಳಿದರು.
ಎರಡು ತಿಂಗಳಕ್ಕೆ ಮಳೆ ಇಲ್ಲ ರೀ. ಉದ್ದು ಹೆಸರು ಸೋಯಾ ಹಾಕ್ತೇವೆ, ಒಟ್ಟು ಮಳೆ ಇಲ್ಲ. ಥೋಡೆ ಧೂಳಿ ಬಂದ ಮೇಲೆ ಬರ್ಲದ ನಡ ರೀ, ಒಟ್ಟು ಮಳೆ ಇಲ್ಲ ಎರಡು ತಿಂಗಳಕ್ಕೆ. ಓ, ಪೂರ ಒಣಗ್ಲತ್ತ ರೀ. ಹ್ಞೂ, ನೀರಿಂದ ಏನಿಲ್ಲ ರೀ. ಬೋರ್ ಅದ, ಬೋರ್ ಭಾಳ ಕಮ್ಮಿ ಅವ ರೀ. ನೀರು ಏನಾಗಲ್ಲ ಹೊಂಟದ. ಹ್ಞೂ, ಭಾಳ ಒಂದು ಇಂಚು ನೀರು ಅದಕ್ಕೆ ಬರ್ತಾರೆ ರೀ. ಒಂದು ಇಂಚು ನೀರು ಅವ, ಅವು ಏನು ಏನಾಗಲ್ಲ. ಅದು ಉದ್ದು ಹೆಸರು ಸೋಯ ಇದೇ ಹಾಕಿದ್ರು. ತೊಗರಿ ಇರ್ತಾರೆ ಆ ಕಡೆ ಅಂತ ಹಾಕ್ತೇವೆ. ಎಲ್ಲ ಎಲ್ಲ ಭಾಳ ಆತಾವ ರೀ. ಎರಡು ತಿಂಗಳ ಮಳೆ ಇಲ್ಲ, ಪೂರ ಒಣಗ್ಲತ್ತದ. ಮಳೆ ಬಿದ್ದರೆ ಏನರ ಆಯ್ತದ, ಆ ಏನಾದ್ರೂ ಆರ್ ಬಾರಡ ಇಲ್ಲ ಆರ್ದ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ ಬೀದರ್, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಕಾನೂನು ಸಾಕ್ಷರತಾ ಕೂಟ ಉದ್ಘಾಟನೆ ಹಾಗೂ ವಿದ್ಯಾರ್ಥಿಗಳಿಗೆ ಮೂಲಭೂತ ಹಕ್ಕುಗಳ ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ನೆರವು ಹಾಗೂ ಸಂವಾದ ಕಾರ್ಯಕ್ರಮವನ್ನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ಮನಗೋಳಿ ಪ್ರೇಮಾವತಿ ಮಲ್ಲಿಕಾರ್ಜುನ್ ಅವರು ಉದ್ಘಾಟಿಸಿ ಮಾತನಾಡಿದರು. ನಗರದ ನಯಾಕಮಾನ್ ಹತ್ತಿರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹಮ್ಮಿಕೊಂಡಿರುವ ಕಾನೂನು ಸಾಕ್ಷರತಾ ಕೂಟ ಉದ್ಘಾಟನೆ ಮತ್ತು ವಿದ್ಯಾರ್ಥಿಗಳಿಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ನೆರವು ಮತ್ತು ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರುವ ಶ್ರೀಮತಿ ಮನಗೋಳಿ ಪ್ರೇಮಾವತಿ ಮಲ್ಲಿಕಾರ್ಜುನ್ ಅವರು ಮಾತನಾಡಿದರು. ಇವತ್ತು ಕಾನೂನು ಸಾಕ್ಷರತಾ ಕೂಟದ ಉದ್ಘಾಟನೆಯನ್ನು ಮಾಡಲಾಗಿದೆ. ಇದರ ಉದ್ದೇಶ ಎಲ್ಲ ಸಾರ್ವಜನಿಕರಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಕಾನೂನಿನಿಂದ ಸಿಗುವಂತಹ ನೆರವಿನ ಬಗ್ಗೆ ತಿಳುವಳಿಕೆ ಮೂಡಿಸಲಾಗಿದೆ. ಅದರಂತೆ ಶಾಲೆಯ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವರ ಮೂಲಭೂತ ಹಕ್ಕುಗಳು ಹಾಗೂ ಅವರ ಕರ್ತವ್ಯಗಳ ಅರಿವು ಮೂಡಿಸುವ ಸಂದೇಶವನ್ನು ನೀಡಲಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ನಾಸಿ ಚಂದ್ರಕಾಂತ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾಗಿರುವ ಸದಸ್ಯ ಕಾರ್ಯದರ್ಶಿಯಾದ ಆರ್ ರಾಘವೇಂದ್ರ, ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವಿಠಲ್ ದಾಸ್ ಪ್ಯಾಗೆ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲರಾಗಿರುವ ಸಂಜೀವ್ ಕುಮಾರ್ ಹೆಗಡೆ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಸಹ ಶಿಕ್ಷಕರಾದ ಬಸಪ್ಪ ಪೂಜಾರಿ, ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಸಂತೋಷ್ ತರ್ನಳ್ಳಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಈ ಕಾನೂನು ಸಾಕ್ಷರತಾ ಕೂಟವನ್ನು ಉದ್ಘಾಟನೆ ಮಾಡಲಾಯಿತು. ನಮ್ಮ ಮೂಲ ಉದ್ದೇಶ ಅಂತಂದರೆ ಎಲ್ಲ ಜನರಿಗೂ ಕಾನೂನಿನ ಬಗ್ಗೆ ಅರಿವು ಬರಬೇಕು ಮತ್ತು ಯಾರಿಗಾದರೂ ನೆರವಿನ ಅವಶ್ಯಕತೆ ಇದ್ದಲ್ಲಿ ಅವರಿಗೆಲ್ಲ ನಮ್ಮ ಈ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಉಚಿತ ಕಾನೂನಿನ ನೆರವು ನೀಡ್ತೇವೆ ಅಂತಂಬ ಒಂದು ಸಂದೇಶವನ್ನು ಎಲ್ಲ ಸಾರ್ವಜನಿಕರಿಗೆ ಮುಟ್ಟಿಸಬೇಕು ಅಂತಂಬೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಈ ದಿವಸ ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸೋದು ಮತ್ತು ತನ್ನಿಮಿತ್ಯ ಅವರನ್ನೆಲ್ಲ ಒಂದು ಉತ್ತಮ ಪ್ರಜೆಗಳನ್ನಾಗಿ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಈ ದಿವಸ ನಾವು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಬೀದರ್ನಲ್ಲಿ ಜೈ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಆರ್ ಚಂದ್ರಪ್ಪನವರು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಭಾಗದ ಅಭಿವೃದ್ಧಿಗಾಗಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಮುಖಂಡರುಗಳ ಸಭೆಯಲ್ಲಿ ಚರ್ಚಿಸಿದ ನಂತರ ಭರವಸೆ ನೀಡಿದ್ದಾರೆ. ಹೀಗಾಗಿ ನಾವು ಅಖಂಡ ಕರ್ನಾಟಕಕ್ಕೆ ಬದ್ಧರಾಗಿದ್ದು ಯಾವುದೇ ಕಾರಣಕ್ಕೂ ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೆ ತಮ್ಮ ಬೆಂಬಲವಿಲ್ಲ, ಅಖಂಡ ಕರ್ನಾಟಕ ಒಡೆಯಲು ಬಿಡುವುದಿಲ್ಲ ಎಂದು ಮಾತನಾಡಿದರು. ನಗರದಲ್ಲಿ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವ ಆರ್ ಚಂದ್ರಪ್ಪನವರು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಭಾಗದ ಅಭಿವೃದ್ಧಿಗಾಗಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಮುಖಂಡರುಗಳ ಸಭೆಯಲ್ಲಿ ಚರ್ಚಿಸಿದ ನಂತರ ಭರವಸೆಯನ್ನು ನೀಡಿದ್ದಾರೆ. ಹೀಗಾಗಿ ನಾವು ಅಖಂಡ ಕರ್ನಾಟಕಕ್ಕೆ ಬದ್ಧರಾಗಿದ್ದೇವೆ. ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೆ ತಮ್ಮ ಬೆಂಬಲವಿಲ್ಲ. 13 ಜಿಲ್ಲೆಗಳು ಸೇರಿದಂತೆ ಪ್ರತ್ಯೇಕ ರಾಜ್ಯದ ಬೇಡಿಕೆ ಮಾಡಬಾರದು ಎಂದು ಮನವಿ ಕೂಡ ಮಾಡಿದರು. ಅದರಂತೆ ರೈತರ ಜೀವನಾಡಿಯಾಗಿರುವ BSSK ಸಕ್ಕರೆ ಕಾರ್ಖಾನೆ ಆರಂಭಕ್ಕೆ ಎಲ್ಲ ರೀತಿ ಕ್ರಮ ಕೈಗೊಳ್ಳಬೇಕು. ಸಂವಿಧಾನ ತಿದ್ದುಪಡಿಯ 371J ಸಂಪೂರ್ಣ ಜಾರಿಗೆ ತಂದು ಮೀಸಲಾತಿಯ ಸಂಪೂರ್ಣ ಸೌಲಭ್ಯವನ್ನು ಒದಗಿಸಬೇಕು ಎಂದು ಹೇಳಿದರು.
ಕೃಷಿ ವಿದ್ಯಾಲಯದ ಆರಂಭಕ್ಕೆ 115 ಎಕರೆ ಭೂಮಿಯ ಅವಶ್ಯಕತೆ ಇದ್ದು ಸದ್ಯ 89 ಎಕರೆ ಇದೆ ಎಂದು ತಿಳಿದು ಬಂದಿದೆ. ಈ ಕೊರತೆಯನ್ನು ನೀಗಿಸಿ ವಸತಿ ವ್ಯವಸ್ಥೆಯೊಂದಿಗೆ ಪ್ರಾರಂಭಿಸಬೇಕು ಎಂದು ಆಗ್ರಹ ಕೂಡ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವ ಅಣ್ಣಪ್ಪ ಓಲೇಕಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಎಚ್ ರಾಮಚಂದ್ರಯ್ಯ, ಜಿಲ್ಲಾಧ್ಯಕ್ಷ ಆನಂದ ಗಂಟೆ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಜಿಲ್ಲೆಗೆ ಏನು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸರಿಯಾದಂಥ ಸಂಬಳಗಳು ಬರ್ತಾ ಇಲ್ಲ, ಅದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇನ್ನೊಂದು ವಿಶೇಷವಾಗಿ ಇವತ್ತು ವಿದ್ಯಾಸಂಸ್ಥೆ ಶಿಕ್ಷಣದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರಿ ಅವ್ಯವಹಾರ ನಡೀತಿರುವಂಥ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಇವತ್ತು ಒಬ್ಬರು ಬಡ ಕುಟುಂಬದಲ್ಲಿ ಬಂದಂಥ ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಪಡಬೇಕು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ಕಾಲೇಜು ಸರ್ಕಾರಿ ಕಾಲೇಜನ್ನು ಈಗಾಗಲೇ ಖಾಸಗಿ ಕಾಲೇಜುಗಳು ತುಂಬ ಇದೆ, ಅಲ್ಲಿ ಬಡವರು ಓದೋಕ್ಕೆ ಖಂಡಿತ ಸಾಧ್ಯವಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಒಂದು ಇಂಜಿನಿಯರ್ ಕಾಲೇಜನ್ನು ಮಂಜೂರು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಸಹ ನಾವು ಇವತ್ತು ದಿವಸ ಆ ಒಂದು ವಿಚಾರವನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ. ಹಿಂದಿನ ಸರ್ಕಾರ ಕರ್ನಾಟಕದ ಬಗ್ಗೆ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಬಂದನ್ನ ಕರೆದಿದ್ರು ಇವತ್ತು ಈ ಭಾಗದ ಹಲವು ಮುಖಂಡರುಗಳು. ಆ ಬಂದನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಯಾತಕ್ಕೋಸ್ಕರ ತೆಗೆದುಕೊಂಡಿದ್ದಾರೆ ಅಂದರೆ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳವರು ಒಂದು ಮಾತನ್ನು ಹೇಳಿದ್ದಾರೆ, ಈ ಭಾಗಕ್ಕೆ ಯಾವ ರೀತಿ ಅನುಕೂಲ ಆಗಬೇಕೋ ಅಂತ ಅನುಕೂಲಗಳನ್ನು ನಾನೆಲ್ಲ ಕೊಡೋಕ್ಕೆ ಸಿದ್ಧ ಇದ್ದೇನೆ, ಮತ್ತು ಅದೇ ರೀತಿ ಉತ್ತರ ಮತ್ತು ದಕ್ಷಿಣ ಅನ್ನೋ ಮನೋಭಾವ ನಮ್ಮಲ್ಲಿಲ್ಲ, ಅದಕ್ಕೋಸ್ಕರ ಎಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಇವತ್ತೊಂದು ವರದಿಯನ್ನು ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯವನ್ನು ಒಡೆಯೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮತ್ತು ಈ ಸಂದರ್ಭದಲ್ಲಿ ಒಂದು ಮಾತು ನಾನು ಹೇಳ್ತೀನಿ, ಈ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂಥ ಎಲ್ಲ ಜಿಲ್ಲೆಗಳಿಗೆ ಯಾವುದೇ ರೀತಿಯಾದಂಥ ತಾರತಮ್ಯ ಮಾಡಿದ್ರೆ ನಾವು ಅದನ್ನೆಲ್ಲ ಮರೆತು ಈ ಭಾಗದ ನಾಗರಿಕರ ಜೊತೆ ನಿಲ್ತೇವೆ. ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮಗೇನೇ ತೊಂದರೆ ಆದರೂ ಪರವಾಗಿಲ್ಲ, ಜೈ ಕರ್ನಾಟಕ ಸಂಘಟನೆ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಪರವಾಗಿ ನಿಲ್ಲುವಂಥ ಶಕ್ತಿ ನಮಗಿದೆ ಅಂತ ಹೇಳೋಕ್ಕೆ ನನಗೆ ಸಂತೋಷ ಆಗುತ್ತೆ. ನಗರದ ಶ್ರೀ ಆಸ್ಪತ್ರೆಯಲ್ಲಿ ಪ್ರಥಮ ಬಾರಿಗೆ ಲೇಸರ್ ಚಿಕಿತ್ಸೆಯನ್ನು ಕೈಗೊಂಡಿದ್ದು, ಯಶಸ್ವಿಯಾಗಿ ಲೇಸರ್ ಚಿಕಿತ್ಸೆಯ ಮೂಲಕ ಮೂತ್ರಪಿಂಡದ ಕಲ್ಲುಗಳಿಂದ ಬಳಲುತ್ತಿದ್ದ ಕೃಷ್ಣಗೊಂಡ ಎಂಬಾತರ ತೊಂದರೆಯನ್ನು ನಿವಾರಿಸಲಾಗಿದೆ. ಅಪೋಲೋ ಸ್ಪೆಕ್ಟ್ರಾ ಆಸ್ಪತ್ರೆಯ ಖ್ಯಾತ ಯೂರಾಲಜಿಸ್ಟ್ ವೈದ್ಯರಾದ ಪ್ರಿಯಾಂಕ್ ಅವರು ಲೇಸರ್ ಚಿಕಿತ್ಸೆ ನೀಡಿದ ಬಳಿಕ ಮಾತನಾಡಿದರು. ಲೇಸರ್ ಚಿಕಿತ್ಸೆಯನ್ನು ಮೊಟ್ಟ ಮೊದಲ ಬಾರಿಗೆ ಬೀದರ್ನಲ್ಲಿ ನೀಡಿದ್ದು ಯಶಸ್ವಿಯಾಗಿದೆ. ಈ ಚಿಕಿತ್ಸೆಯಿಂದ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ಶಸ್ತ್ರಚಿಕಿತ್ಸೆ ಇಲ್ಲದೆ ಮತ್ತು ಯಾವುದೇ ಸ್ಟಿಚಸ್ ಇಲ್ಲದೆಯೇ ಕಿಡ್ನಿ ಸ್ಟೋನ್ ತೆಗೆದುಹಾಕಲಾಗುತ್ತಿದೆ ಎಂದು ತಿಳಿಸಿದರು. ನಗರದ ಶ್ರೀ ಆಸ್ಪತ್ರೆಯಲ್ಲಿ ಪ್ರಥಮ ಬಾರಿಗೆ ಲೇಸರ್ ಚಿಕಿತ್ಸೆಯನ್ನು ನೀಡಿ ಕಿಡ್ನಿ ಕಲ್ಲುಗಳಿಂದ ಬಳಲುತ್ತಿದ್ದ ರೋಗಿಯೊಬ್ಬರ ಕಿಡ್ನಿ ಕಲ್ಲುಗಳ ತೊಂದರೆಯನ್ನು ಯಶಸ್ವಿಯಾಗಿ ಗುಣಪಡಿಸಲಾಯಿತು. ಈ ಚಿಕಿತ್ಸೆಯನ್ನು ನೀಡಿದ ತೆಲಂಗಾಣ ಹೈದರಾಬಾದಿನ ಅಪೋಲೋ ಸ್ಪೆಕ್ಟ್ರಾ ಹಾಸ್ಪಿಟಲ್ನ ಯೂರೋಲಜಿಸ್ಟ್ ವೈದ್ಯರಾಗಿರುವ ಪ್ರಿಯಾಂಕ್ ಅವರು ಸುದ್ದಿ ಸಮೇತದೊಂದಿಗೆ ಮಾತನಾಡಿದರು. ಬೀದರ್ನ ಶ್ರೀ ಆಸ್ಪತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೇಸರ್ ಚಿಕಿತ್ಸೆಯ ಮೂಲಕ ಕಿಡ್ನಿ ಕಲ್ಲಿನಿಂದ ಬಳಲುತ್ತಿದ್ದ ರೋಗಿಯ ಕಿಡ್ನಿ ಕಲ್ಲುಗಳನ್ನು ಯಶಸ್ವಿಯಾಗಿ ಗುಣಪಡಿಸಲಾಗಿದೆ. ಲೇಸರ್ ಚಿಕಿತ್ಸೆಯಿಂದ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಶಸ್ತ್ರಚಿಕಿತ್ಸೆ ಇಲ್ಲದೆ ಯಾವುದೇ ಸ್ಟಿಚಸ್ ಇಲ್ಲದೆ ಕಿಡ್ನಿ ಸ್ಟೋನ್ ತೆಗೆದು ಹಾಕಲಾಗಿದೆ ಎಂದು ಹೇಳಿದರು. ಪೇಷಂಟ್ ಕಾ ಪೆಹಲೇ ಭಿ ಸರ್ಜರಿ ಹುವಾ ಹೈ ಔರ್ ದಿಸ್ ಟೈಮ್ ದೇರ್ ವಾಸ್ 1.1 centimeter, 1.1 centimeter ಕಾ ಸ್ಟೋನ್ ಥಾ ಕಿಡ್ನಿ ಮೇ ಲೆಫ್ಟ್ ಸೈಡ್ ಮೇ ಔರ್ ಹಾಫ್ ಆಫ್ ಸೆಂಟಿಮೀಟರ್ ಕೆ ಔರ್ ದೋ ಜಗೆ ಕಿಡ್ನಿ ಮೇ ಸ್ಟೋನ್ ಥೆ ಪೂರಾ ಏಕ್ ಹಿ ಟೈಮ್ ಮೇ ಪೂರಾ ಸ್ಟೋನ್ಸ್ ಕೋ ಪೌಡರ್ ಕರ್ ದಿಯಾ ಹೈ ಲೇಸರ್ ಸೆ ಹಮ್ನೆ ಇಸ್ಮೇ ನಾ ಕೋಯ್ ಕಟ್ ದಿಯಾ ಹೈ ನಾ ಕೋಯ್ ಸ್ಟಿಚಸ್ ದಿಯೇ ಹೈ ಕುಚ್ ಭಿ ನಹೀ ಆ್ಯಂಡ್ ಪೇಷಂಟ್ ಇಸ್ ಆಲ್ ಫೈನ್ ಟೋಟಲಿ ವಿತ್ ಹೋಲ್ಮಿಯಮ್ ಲೇಸರ್ ಸೆ ಪೂರಾ ಕ್ಲಿಯರ್ ಹೋ ಗಯಾ ಹೈ ಸ್ಟೋನ್ಸ್ ಔರ್ ರಿಕರೆಂಟ್ ಸ್ಟೋನ್ ಆನೆ ಕಾ ಚಾನ್ಸಸ್ ಭಿ ಕಮ್ ಹೈ ಇಸ್ಸೆ ಥ್ಯಾಂಕ್ ಯು ಯೇ ಸರ್ಜರಿ ಕಾ ಲೈಕ್ ಡಿಪೆಂಡ್ಸ್ ಅಪಾನ್ ದ ಸ್ಟೋನ್ ಸೈಜ್ ಹರೇಕ್ಕೆ ಲೀ ಅಲಗ್ ಅಲಗ್ ಎಸ್ಟಿಮೇಷನ್ಸ್ ಹೋತಾ ಹೈ ಡಿಪೆಂಡಿಂಗ್ ಅಪಾನ್ ಲೈಕ್ ಅಗರ್ ಸ್ಟೋನ್ ಬಡಾ ಹೈ ತೋ ಎಸ್ಟಿಮೇಷನ್ ಥೋಡಾ ಜಾದಾ ರಹತಾ ಬಟ್ ಎವರೇಜ್ ಅರೌಂಡ್ 70 to 80,000 ತೋ ಕಾಸ್ಟ್ ಲಗೇಗಾ ಮಿನಿಮಮ್ ಮಿನಿಮಮ್ ಯಾ ಮಿನಿಮಮ್ ಫಾರ್ ಸ್ಮಾಲ್ ಸ್ಟೋನ್ ಛೋಟೆ ಸ್ಟೋನ್ ಕೆ ಲೀ ಓಕೆ
ಅಪೋಲೋ ಆಸ್ಪತ್ರೆಯ ವೈದ್ಯರಾದ ರವಿ ಅವರು ಮಾತನಾಡಿದರು. ಡಾಕ್ಟರ್ ಪ್ರಿಯಾಂಕ್ ಅವರು ಇವತ್ತು 3 ಸರ್ಜರಿಗಳನ್ನು ಮಾಡಿ ಬಂದಿದ್ದಾರೆ. ಲೇಸರ್ ಚಿಕಿತ್ಸೆಯಿಂದ ಶಸ್ತ್ರಚಿಕಿತ್ಸೆ ಇಲ್ಲದೆ ಕಿಡ್ನಿ ಸ್ಟೋನ್, ಯೂರೋಟ್ರಿಕ್ ಸ್ಟೋನ್ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಅದರಂತೆ ಹೈದರಾಬಾದ್ನ ಕೊಂಡಾಪುರ ಆಸ್ಪತ್ರೆಯಲ್ಲಿಯೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಎಲ್ಲ ರೀತಿಯ ರೋಗಗಳನ್ನು ಚಿಕಿತ್ಸೆಯನ್ನು ನೀಡಿ ಗುಣಪಡಿಸಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಆಸ್ಪತ್ರೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ ರಜನೀಶ್ ವಾಲಿ, ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ವಿವಿ ನಾಗರಾಜ್, ಆಡಳಿತಾಧಿಕಾರಿ ಸಂಜಯ್ ದುಬ್ಬಲ್ಗುಂಡೆ, ಅಪೋಲೋ ಸ್ಪೆಕ್ಟ್ರಾ ಆಸ್ಪತ್ರೆಯ ಸಹಾಯಕರಾಗಿರುವ ವ್ಯವಸ್ಥಾಪಕ ಸತೀಶ್ ಕುಮಾರ್ ಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. कोंडापुर में हाईटेक सिटी में हैदराबाद में नया हॉस्पिटल खुला है, मतलब ऑलमोस्ट 2.5 साल हो गए हैं. वहाँ पे सब तरह के ट्रीटमेंट चलते हैं हमारे पास. जैसे अभी किडनी स्टोन का सर्जरी हुआ, लेजर ट्रीटमेंट है, जनरल सर्जरी भी होता है, पाइल्स ट्रीटमेंट होता है, गायनेकोलॉजी भी है हमारे पास, ऑर्थोपेडिशन सब सब काइंड सर्जरी है. अभी हम अभी यहाँ पर श्री हॉस्पिटल में, हम इधर में 2 महीने से आ रहे हैं. आज डॉक्टर प्रियांक ने यहाँ पर 3 सर्जरी कर रहे हैं प्लान. तो लेज़र से कम तकलीफ में पेशेंट कम तकलीफ में ट्रीटमेंट हो जाता है और बिना कुछ ज़्यादा, और नेक्स्ट बिल्कुल अगले दिन ही पेशेंट अपना जो रूटीन काम है वो कंटिन्यू कर सकते हैं, वो ऑफिस में हो घर में हो कर सकते हैं. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಪೊಲೀಸ್ ಇಲಾಖೆಯ ಆವರಣದಲ್ಲಿ ಹಮ್ಮಿಕೊಂಡ ಐಪಿಎಸ್ ಅಧಿಕಾರಿ ಡಿ ದೇವರಾಜ್ ಅವರ ಬೀಳ್ಕೊಡುಗೆ ಸಮಾರಂಭ. ಬೀದರ್ ಬಿಡುವಾಗ ದುಃಖ ತೃಪ್ತರಾದ ಐಪಿಎಸ್ ಅಧಿಕಾರಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಆಯೋಜಿಸಿರುವ ಪತ್ರಿಕಾ ದಿನಾಚರಣೆ. ಮಳೆರಾಯನ ಕೃಪೆಗಾಗಿ ಕಾಯುತ್ತಾ ಹೊಲದಲ್ಲಿ ಹೆಸರು, ಉದ್ದು, ತೊಗರಿ ಬೆಳೆ ಬಿತ್ತನೆ ಮಾಡಿದ ರೈತರು. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡ ಕಾನೂನು ಸಾಕ್ಷರತಾ ಕೂಟ ಉದ್ಘಾಟನೆ ಹಾಗೂ ವಿದ್ಯಾರ್ಥಿಗಳಿಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ನೆರವು ಕಾರ್ಯಕ್ರಮ. ಬೀದರ್ನಲ್ಲಿ ಜೈ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಆರ್ ಚಂದ್ರಪ್ಪನವರಿಂದ ಹಮ್ಮಿಕೊಂಡ ಸುದ್ದಿಗೋಷ್ಠಿ. ಪ್ರತ್ಯೇಕ ರಾಜ್ಯಕ್ಕೆ ಬೆಂಬಲ ವಿರೋಧ ಸ್ಪಷ್ಟನೆ. ಪ್ರಥಮ ಬಾರಿಗೆ ಬೀದರ್ನ ಶ್ರೀ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡ ಲೇಸರ್ ಚಿಕಿತ್ಸೆ, ಕಿಡ್ನಿ ಕಲ್ಲು ತೆಗೆಯುವುದರಲ್ಲಿ ವೈದ್ಯರು ಯಶಸ್ವಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.